ಧರ್ಮ ಸಾನ್ಯಾನ ಅಭಿಮಾನಿ ಧರ್ಮ ದೇಟು ತಿಂದ ಇನ್ನೇನೋ ಮಾಡ್ದ ಅದೇನೋ ಮಾಡ್ದ ಇದೆಲ್ಲ ಫಾಲ್ಸ್. ಇವಾಗ ನಾನು ಏನಕ್ಕೆ ಏನು ಹೇಳ್ತಾ ಇದ್ದೀನಿ, ನಾನು ಏನಕ್ಕೆ ನನ್ನ ವಾಯ್ಸ್ನ ರೇಸ್ ಮಾಡಿದೆ ಅನ್ನೋದು ಅದು ಮಾತ್ರ ಸತ್ಯ. ಅದು ಬಿಟ್ಟು ಇನ್ನೇನು ನಾನು ಯಾರಿಗೋ ಕಪಾಳ ಮೋಕ್ಷ ಮಾಡಿದೆ, ಅವ್ರು ಯಾರೋ ಇನ್ನೊಬ್ರು ನನ್ನ ಕಪಾಳ ಕೊಡಿದ್ರು, ಇನ್ನೊಬ್ರು ಯಾರೋ ಬಂದು ನನ್ನ ಕೈ ಹಿಡ್ದೇಳಿದ್ರು, ಈ ಥರ ಯಾರೂ ನಡ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಪುತ್ತೂರಿನ ಜನ ನನ್ನನ್ನು ನಿಜವಾಗ್ಲೂ ತುಂಬ ಪ್ರೀತಿಯಿಂದ ಗೌರವದಿಂದ ಸ್ವೀಕರಿಸಿದ್ದಾರೆ, ನನಗೆ ಅಷ್ಟೇ ಪ್ರೀತಿ ಆಧಾರದಿಂದ ನೋಡ್ಕೊಂಡಿದ್ದಾರೆ. ಕಂಬಳದಲ್ಲಿ ನನಗೆ ಯಾವುದೇ ಒಂದು ಬೇಜಾರು ಕೂಡ ಆಗಿಲ್ಲ, ಬಿಕಾಸ್ ಈ ಹುಡುಗ ಯಾರು ಅಂತನೂ ಗೊತ್ತಿಲ್ಲ. ಕಂಬಳ ಮಾತ್ರ ತುಂಬ ಚೆನ್ನಾಗಾಯ್ತು. ಈ ಥರ ಯಾವುದೋ ಒಂದು ಸಣ್ಣ ಪುಟ್ಟ ಥರ್ಡ್ ಕ್ಲಾಸ್ ಹುಡುಗರಿಂದ ಕಂಬಳದ ಮರ್ಯಾದೆ ಯಾವತ್ತೂ ಕೆಳಗಿಳಿಯಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ಕಂಬಳ ಇರೋದು ಇಲ್ಲಿ. ಇವ್ರುಗಳು ಏನೋ ಮಾಡ್ಕೊಂಡು ಹೋಗ್ತಾರೆ, ಇವ್ರುಗಳ ಕುಡಿದ ನಶೆಯಲ್ಲಿ ಹೆಂಗೆಂಗೆ ನಡ್ಕೊಂತಾರೆ ಅನ್ನೋದು ಇದು. ಆ ಹುಡುಗ ಯಾರು ಅಂತ ನನಗೆ ಗೊತ್ತಿಲ್ಲ ಸರ್. ಆ ಹುಡುಗ ನನ್ನ ಸ್ನೇಹಿತರ ಮೇಲೆ ಬಿದ್ದ, ಅದ್ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಪಾಡಿಗೆ ನಾವು ಕಂಬಳ ನೋಡ್ಕೊಂಡು ವಾಪಸ್ ಬರ್ತಾ ಇದ್ವಿ, ನಾವು ಇಷ್ಟು ಜನ ನೋಡ್ಕೊಂಡು ಬರ್ತಾ ಇದ್ವಿ, ಒಂದಷ್ಟು ಜನ ವಾಲಂಟಿಯರ್ಸ್ ಇದ್ರು, ಹುಡುಗರು ನಮ್ಮ ರಕ್ಷಣೆಗಾಗೂ ನಿಂತಿದ್ರು. ಬಟ್ ಆ ಒಂದು ಮೊಮೆಂಟ್ ಅಲ್ಲಿ ಅದ್ ಹೆಂಗ್ ಬಂದ, ಅವನು ಹೆಂಗ್ ಬಿದ್ದ ಅಂತನೂ ಗೊತ್ತಿಲ್ಲ. ಆ ಒಂದ್ ಹುಡುಗ ಬಂದು ಅವ್ನ್ ಕುಡ್ದಿದ್ದು ಅಂತೂ ಗೊತ್ತಾಗ್ತಿತ್ತು ನಮ್ಗೆ, ಯಾಕಂದ್ರೆ ವಾಸನೆ ಬರ್ತಾ ಇತ್ತು, ಹಂಗೆ ಅವ್ನ್ ನಡ್ಕೊಳ್ತಿದ್ದ ರೀತಿನೂ ಗೊತ್ತಾಯ್ತು. ಯಾಕಂದ್ರೆ ಬಂದು ಬಿದ್ದು ಅವನು ಏನು ನಮ್ ಹುಡ್ಗಿರ್ಗ ಹರಾಜ್ ಮಾಡಕ್ ನೋಡ್ತಿದ್ದ ಅಲ್ವಾ. ಸೊ ನಾನು ಏ ಅಂತ ಕಿರ್ಚ್ಕೊಂಡ ತಕ್ಷಣ ಜನ ಏನ್ ಅಲ್ಲಿದ್ರು ಅವರೆಲ್ಲ ತಿಳ್ಕೊಳಕ್ ಸ್ಟಾರ್ಟ್ ಮಾಡಿದ್ರು, ಸೇರಕ್ ಸ್ಟಾರ್ಟ್ ಮಾಡಿದ್ರು. ಅಷ್ಟ್ರಲ್ಲಿ ಇವ್ರು ನಮ್ನ ಪ್ರೊಟೆಕ್ಟ್ ಬೇರೆ ಮಾಡ್ಬೇಕಿತ್ತಲ್ವಾ, ಯಾಕಂದ್ರೆ ಜನ ಒಂದ್ಸತಿ ಸೇರ್ಬಿಟ್ರೆ ಆಮೇಲೆ ಎಲ್ಲಿ ಏನಾಗುತ್ತೆ ಅಂತಾನು ಗೊತ್ತಾಗಲ್ಲ. ಸೊ ಹಂಗ್ ಮಾಡಕ್ ಹಂಗಾದ ತಕ್ಷಣ ಆ ಹುಡುಗ ಅಲ್ಲಿಂದ ಎಸ್ಕೇಪ್ ಆಗೋದ, ಬಿಕಾಸ್ ನಾನು ಅವ್ರ ಹಂಗಾದ ತಕ್ಷಣ ನಮ್ ಹುಡ್ಗಿರ್ಗೆ ಏನಾಯ್ತು ಅಂತ ನಾನು ನೋಡ್ಬೇಕಿತ್ತಲ್ವಾ. ಸೊ ಆ ಮೊಮೆಂಟ್ ಅಲ್ಲಿ ಆ ಹುಡುಗ ಎಲ್ಲಿ ಹೋದ ಏನೋ ಯಾವ ಊರೋನು ಸಿಕ್ಕಿದ್ರೆ ಮಾತ್ರ ಸರ್ ಆ ಹುಡುಗನ್ ನಾನು ಸುಮ್ನೆ ಬಿಡ್ತಾ ಇರ್ಲಿಲ್ಲ. ನನ್ಗೆ ಇವತ್ತಿಗೂ ಅದೇ ರೋಷ ಇದೆ, ಬಿಕಾಸ್ ಯಾವ ಹುಡುಗಿಗೂ ಆತರ ಆಗ್ಬಾರ್ದು, ಹುಡ್ಗಿರ್ಗೆ ಆತರ ಆಗೋದು ನನ್ಗೆ ನನಗ್ ಸಹಿಸ್ಕೊಳಕ್ಕೆ ಆಗಲ್ಲ. ಅದು ಅದನ್ನೇ ಹೇಳದ್ನಲ್ಲ, ಇವಾಗ ಏನಾಯ್ತು ಅಲ್ಲಿ ಜನ ಸೇರಕ್ ಸ್ಟಾರ್ಟ್ ಮಾಡಿದ್ರಲ್ವಾ, ಜನ ಸೇರಕ್ ಸ್ಟಾರ್ಟ್ ಮಾಡಿದ್ರಿಂದ ನಮ್ಮನ್ನ ಕರ್ಕೊಂಡು ಹೋಗಿ ಸೇಫ್ ಜಾಗ ಅಲ್ಲಿಗೆ. ಅದು ನೀವು ನೋಡಿದ್ರಿ ಕಂಬಳ ಹೆಂಗಿದೆ ಅಂದ್ರೆ, ಸ್ಟೇಜ್ ಬಿಟ್ರಿ ಇನ್ನೆಲ್ಲಾ ಕಡೆನೂ ಜನ ಇರ್ತಾರೆ ಅಲ್ಲಿ. ಅದ್ ಇಡೀ ರಾತ್ರಿ ನಡೆಯೋ ಪ್ರೋಗ್ರಾಮ್ ಆಗಿರೋದ್ರಿಂದ ಪ್ರತಿಯೊಂದು ಜಾಗದಲ್ಲೂ ಜನ ತುಂಬಿಕೊಂಡಿರ್ತಾರೆ. ಸೊ ಸೇಫ್ ಆಗಿ ನಮ್ಮನ್ನ ಎಲ್ಲಿ ಇಡಿಸ್ಬೋದು ಅಂತ ತಕ್ಷಣ ಮುಖ್ಯ ಆಯೋಜಕರು ಬಂದು ನಮ್ಮನ್ನ ಸ್ಟೇಜ್ ಗೆ ಕರ್ಕೊಂಡು ಹೋಗಿ ಬಿಟ್ರು. ತಕ್ಷಣ ಆಗಿದ್ರಿಂದ ನಮ್ಮಲ್ಲಿ ಇನ್ನೂ ಅದೇ ರೋಷ ಇತ್ತು, ಅದೇ ಆವೇಶ ಆಯ್ತು, ಅದೇ ಆವೇಶದಲ್ಲಿ ನಾವಿನ್ನು ಮಾತಾಡ್ತಾ ಇದ್ವಿ ಅಷ್ಟೇ. ಅದೇ ಸೇಮ್ ಜಗಳ ನಿಮ್ಗೆ ಆ ಸ್ಟೇಜ್ ಮೇಲೆ ಹಂಗೆ ಕಾಣಿಸಿದೆ ಅಷ್ಟೇ. ಇದೇ ತರ ಜಗಳ, ಇದೇ ತರ ಹೋರಾಟಗಳು ಹುಡ್ಗಿ ವಿಚಾರಕ್ಕೆ ಬಂದಾಗ ನಾನು ಎಲ್ಲೆಲ್ಲೋ ಎಷ್ಟೊಂದು ಕಡೆ ಮಾತಾಡಿದ್ದೀನಿ. ಬಟ್ ನಿಮ್ಗೆ ಇವತ್ತು ವಿಡಿಯೋ ಸಿಕ್ಕಿರೋದ್ರಿಂದ ಅದು ಈ ತರ ಪೋರ್ಟ್ರೆ ಆಗ್ತಾ ಇದೆ ಅಷ್ಟೇ. ಕರೆಕ್ಟ್, ಯಾಕಂದ್ರೆ ಆ ಹುಡುಗ ಎಲ್ಲಿ ಹೋದ ಅಂತಾನು ಗೊತ್ತಿಲ್ಲ. ಸೊ ಆಯೋಜಕರು ಏನಿದ್ರು ಅವ್ರ ಪಾಪ ಹುಡುಕ್ಲಿಕ್ಕೆ ಕೂಡ ಪ್ರಯತ್ನ ಪಟ್ರು, ಯಾರು ಹೆಂಗೆ ಎಲ್ಲಿ ಯಾರಾದ್ರೂ ನೋಡಿದ್ರು ಅಲ್ಲಿ ಸುತ್ತಮುತ್ತ ಯಾರು ಇದ್ರು ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ಯಾರು ಇದ್ರು ಪಾಪ ನಮ್ಮನ್ನ ಕರ್ಕೊಂಡ್ ಬಂದವ್ರು ಯಾರು ಇದ್ರು ಅವ್ರನ್ನೂ ಕೂಡ ಕೇಳಿದ್ರು ಮುಖ್ಯ ಆಯೋಜಕರು, ಪಾಪ ನೀವೆಲ್ಲಾದ್ರೂ ನೋಡಿದ್ದೀರಾ ಇವ್ನು ಯಾರು, ಇವನ್ ಪರಿಚಯ ಇದೆಯಾ, ಇವನ್ ಗೊತ್ತಾ ಎಲ್ಲಿ ಹೋದ. ಬಟ್ ಯಾರಿಗೂ ಕೂಡ ಅವನ್ ಪರಿಚಯ ಇರ್ಲಿಲ್ಲ, ಯಾರು ಕೂಡ ಅವನ್ನ ನೀಟಾಗಿ ಗಮನಿಸಿರ್ಲಿಲ್ಲ ಅಷ್ಟು. ಅದೆಲ್ಲ ಒಂದು ಏನಂತಾರೆ ಹಿಂಗೆ ಹಿಂಗೆ ಟಕ್ ಅಂತ ಒಂದ್ ಚಿಟ್ಕಿ ಹೊಡೆಯೋಷ್ಟ್ರಲ್ಲಿ ಹಿಂಗ್ ಬಂದ ಹಿಂಗಾಯ್ತು ಹಿಂಗ್ ಹೋದ ಅವ್ನ್ ಯಾರು ಅಂತಾನು ಗೊತ್ತಾಗ್ಲಿಲ್ಲ.